ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ರೆಡಿ 6:30 ಆಗ್ತಾ ಇದೆ. ಇವತ್ತು ಮಠದ ಜಾತ್ರೆ ಮುಗ್ದಿದೆ, ಬಟ್ ಮುಗ್ದಾದ್ಮೇಲೆ ಹೋಗ್ತಾ ಇದ್ದೀವಿ ನಾವು. ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ ನಿನ್ನೆಗೆ ಇವತ್ತು ಬೆಳಗ್ಗೆಗೆ ಎಂಡ್ ಆಯಿತು. ಶಿವರಾತ್ರಿ ಹಬ್ಬದ ದಿನವೇ ಸೊ ತೇರೆಲ್ಲ ಇರುತ್ತೆ. ಬಟ್ ಇವಳನ್ನ ಕರ್ಕೊಂಡು ಆ ಟೈಮಲ್ಲಿ ಹೋಗೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ, ಕ್ರೌಡ್ ಜಾಸ್ತಿ ಆಗೋದ್ರಿಂದ ಡಸ್ಟ್ ಎಲ್ಲ ಜಾಸ್ತಿ ಅಲ್ವಾ. ಸೊ ಹಾಗಾಗಿ ಇವಳನ್ನ ಕರ್ಕೊಂಡು ಬೇಡ ಟೈಮಲ್ಲಿ ಹೋಗೋದು ಅಂತ ಹೇಳಿಬಿಟ್ಟು, ಸೊ ಇವಾಗ ಮೇ ಬಿ ಕಮ್ಮಿ ಇರ್ಬೋದು ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸೊ ಹೋಗ್ತಾ ನಮ್ಮ ದೊಡಮ್ಮ ಮನೆಗೆ ಹೋಗಿ ದೊಡಮ್ಮನ ಕರ್ಕೊಂಡು ಆಮೇಲೆ ಮಠಕ್ಕೆ ಹೋಗೋಣ ಅಂತ. ಬಟ್ ತುಂಬ ರಶ್ ಇತ್ತು ಅಂದರೆ ಇವಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಮಾಡೋದಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು ಹನಿನ ಜಾತ್ರೆಗೆ. ಏನ್ ಬೇಕು ನಿಂಗೆ ಜಾತ್ರೆಯಲ್ಲಿ ಹನಿ? ಹನಿ ಖಾರಪುರಿ. ನಮ್ಮಮ್ಮಂಗೆ ಖಾರಪುರಿ ಬೇಕು, ಖಾರಪುರಿ ಅಂದ್ರೆ ಫೇವ್ರೇಟ್ ಅದಕ್ಕೆ. ಬಟ್ ಜಾತ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಾವು ನಾರ್ಮಲ್ ಆಗಿ ತರೋದಕ್ಕಿಂತ. ಏನ್ ಬೇಕು ಕನ್ನ ನಿಂಗೆ? ಹಾ, ಏನ್ ಬೇಕು? ಇನ್ ಸ್ವಲ್ಪ ಹೊತ್ತಿಗೊಳ್ ನಿದ್ದೆ ಹೋಗ್ತಾಳೆ. ಈ ಟೈಮ್ ನಿದ್ದೆ ಟೈಮ್ ಅವಳ್ದು, ಬಟ್ ನಿದ್ದೆ ಮೂಡಲ್ಲೇ ಇದ್ದಾಳೆ ಅವಳು. ಚಿನ್ನಿ ಹನಿ ಚಿನ್ನ, ಲಾಸ್ಟ್ ಯಾವಾಗ ಗೊತ್ತಾ, ನಾವು ಊರಿಗೆ ಬರ್ಬೇಕಾದ್ರೆ ಹೇಳಿದ್ದೆ, ಸನ್ಸೆಟ್ ಆಗ್ತಾ ಇತ್ತು ಆ ಟೈಮಲ್ಲಿ. ಸೊ ಹರಿ ಜೊತೆ ಇದ್ದಾಗ ಹೇಳ್ತೀನಿ ಸನ್ರೈಸ್ ಒಂದು ಸ್ಟೋರಿ ಅಂತ ಹೇಳಿದ್ದೆ. ಸನ್ರೈಸ್ ನಾನು ಯಾವಾಗ ಚಿನ್ನ ನೋಡಿದ್ದು? ಸನ್ರೈಸ್ ನೀನು ಹೇಳಿದ್ಯಲ್ಲ ಇವತ್ತೇ ನಿನ್ ಜೀವನ ಸಾರ್ಥಕ ಆಯ್ತು, ಇವತ್ತು ಸನ್ರೈಸ್ ನೋಡಿದ್ಯಾ ಅಂತ ಹೇಳಿದ್ಯಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದು ನಿಮ್ಮ ಅತ್ತೆ ಅವ್ರ ಊರಲ್ಲಿ ಅಲ್ಲ, ಮೇಬಿ ಅಲ್ಲೇ ಇಲ್ಲ, ಮಂಡ್ಯ. ಮಂಡ್ಯದಲ್ಲಿ ಇಲ್ಲ, ಮಂಡ್ಯದಲ್ಲಿ ನೋಡಿಲ್ಲ ನಾನು. ಫಸ್ಟ್ ಟೈಮ್ ಸನ್ರೈಸ್ ನೋಡಿದ್ದೆ ಇವ್ರ ಅತ್ತೆ ಅವ್ರ ಊರಲ್ಲಿ ಇದ್ದೆ, ಅವಾಗ ನೋಡಿದೆ. ಯಾವತ್ತೂ ಅಷ್ಟು ಬೇಗ ನಾನು ಎದ್ದಿದ್ದೇ ಇಲ್ಲ. ಸೊ ಫಸ್ಟ್ ಟೈಮ್ ಅವತ್ತೇ ನಾನು ಅಷ್ಟು ಬೇಗ ಎದ್ದಿದ್ದು ಸನ್ರೈಸ್ ಟೈಮಲ್ಲಿ. ಎವ್ರಿ ಡೇನು ನಾನು 9:00 ಮೇಲೆ ಎದ್ದೊಳೋದು. ಸೊ ಅವತ್ತು ಹೇಳಿದ್ದ, ಅಪ್ಪ ಸನ್ರೈಸ್ ಆಗ್ತಾ ಇದೆ ನೋಡು 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 ಅಂತ. ಇವನ್ಗೆ ಎಕ್ಸೈಟ್ಮೆಂಟ್ ಇತ್ತು ಅವತ್ತು ನಾನು ನೋಡಬೇಕಾದ್ರೆ, ಅಷ್ಟು ಬೇಗ ಅಷ್ಟು ಅರ್ಲಿ ಎದ್ದಿದ್ದೆ ನಾನು ಅವತ್ತು. ಸೊ ಇವಾಗಲೂ ಕೆಲವೊಂದ್ಸಲ ನೋಡ್ತಾ ಇರ್ತೀನಿ. ಬೇಡ ಬೋಂಡ, ಹಿರಿಯೂರಲ್ಲಿ ಆಪರೇಷನ್ ಬೋಂಡ, ಇಲ್ಲಿ ಮಸಾಲೆ ಬೋಂಡ. ಬಟ್ ಹಿರಿಯೂರಲ್ಲಿ ಕಡಲೆ ಬೀಜ ಹಾಕ್ಬಿಟ್ಟು ಕೊಡ್ತಾರೆ ಚಿನ್ನ, ನೀನು ಟೇಸ್ಟ್ ಮಾಡಿಲ್ಲ ಅನ್ಸುತ್ತಲ್ಲ. ಅಜ್ಜೆ ಜೊತೆ ಟೇಸ್ಟ್ ಮಾಡಿದ್ದು. ಸೊ ಜಾತ್ರೆಗೆ ಏನಾದರೂ ಹೋದ್ರೆ ನೀನು ಅಂದರೆ ಅಮ್ಮ ಅವರೆಲ್ಲ ಹೋಗಿ ಬರ್ತಾರೆ. ನಾನು ಡಸ್ಟ್ ಇತ್ತು ಅಂದರೆ ಒಳಗಡೆ ಎಲ್ಲ ನಾನು ಹೋಗಲ್ಲ ನೋಡೋದು, ಕಾರಲ್ಲೇ ಕುತ್ಕೊಳ್ಳೋಂಗಿದ್ರೆ ಕುತ್ಕೊಂಡಿರ್ತೀನಿ. ಬಟ್ ಡಸ್ಟೇನು ಇಲ್ಲ, ಓಕೆ ಜನ ಕಮ್ಮಿ ಇದೆ ಅಂದರೆ ನಾನು ಹೋಗ್ತೀನಿ, ಹೆಂಡ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಜಾತ್ರೆಗೆ. ಸೊ ಇವಾಗ ದೊಡಮ್ಮನ ಪಿಕ್ ಮಾಡ್ಕೊಂಡು ಹೋಗಬೇಕು. ಸಾಂಬಾರು ಕೊಟ್ಟಿಲ್ಲ ಆಲ್ಮೋಸ್ಟ್, ನಾನು ಬ್ಲಾಗ್ನ ಮಾಡಿ ಒಂದು 20 ಡೇಸೇ ಆಯಿತು ಅನಿಸುತ್ತೆ. ಬಿಕಾಸ್ ಸ್ವಲ್ಪ ಬ್ರೇಕ್ ಬೇಕಿತ್ತು, ಯಾಕಂದರೆ ನನ್ನ ಮಗಳಿಂದ ಅಷ್ಟು ತರಲೆ ಮಾಡ್ತಾಳೆ ಅದಕ್ಕೆ. ಸೊ ಸ್ವಲ್ಪ ಬ್ರೇಕ್ ಬೇಕಿತ್ತು, ಯಾಕಂದರೆ ಇವಳ ಜೊತೆ ಸ್ವಲ್ಪ ಟೈಮ್ನ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ವೀಡಿಯೋ ಕಡೆ ನಾನು ಅಷ್ಟು ಗಮನ ಎಲ್ಲ ಕೊಡ್ತಾ ಇಲ್ಲ. ಆ್ಯಂಡ್ ನಿಮಗೆ ಇನ್ನೊಂದು ಹೇಳಬೇಕು, ನಂದು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಅದು ಅಯೋಧ್ಯೆ ಓಪನಿಂಗ್ ದಿನ ಆಗಿದ್ದು, ತುಂಬ ಅಂದರೆ ತುಂಬ ಖುಷಿ ಇದೆ ನನಗಂತೂ. ಆ್ಯಂಡ್ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ 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 ಥ್ಯಾಂಕ್ ಯು. ಸೊ ಎಸ್ಪೆಷಲಿ ನನಗೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅನ್ನೋ ಖುಷಿಗಿಂತ ಅಯೋಧ್ಯೆ ಓಪನಿಂಗ್ ದಿನ ಆಯ್ತಲ್ವಾ, ಸೊ ಅದಂತೂ ಇನ್ನೂ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಸೊ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಚಿನ್ನಿ ಸೌಂಡ್. ಸೊ ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ಮೇಲೆ ವಿಡಿಯೋಸ್ ಎಲ್ಲ ನಾನು ಆದಷ್ಟು ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೂ ಸ್ವಲ್ಪ ಬ್ರೇಕ್ ಬೇಕಿತ್ತು, ಬಿಕಾಸ್ ಇವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಜಾಸ್ತಿ, ಹಾಗಾಗಿ ನನಗೆ ಸ್ವಲ್ಪ ಬ್ರೇಕ್ ಬೇಕಿತ್ತು. ಸೊ ಮಗಳ ಜೊತೆ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಅವಳು ಇವಾಗ ಸ್ವಲ್ಪ ಎಲ್ಲರ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ಸೊ ನನಗೂ ಸ್ವಲ್ಪ ಫ್ರೀ ಸಿಕ್ಕಂಗೆ ಆಗುತ್ತೆ, ವೀಡಿಯೋಸ್ ಎಲ್ಲನೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಅವಳು ಸ್ವಲ್ಪ ಯಾರ ಹತ್ರನೂ ಅಷ್ಟು ಹೋಗ್ತಾ ಇರಲಿಲ್ಲ, ಹಾಗಾಗಿ
ನನಗೂ ಕೂಡ ಕಷ್ಟ ಆಗ್ತಿತ್ತು ವಿಡಿಯೋಸ್ ಎಲ್ಲ ಮಾಡೋದಕ್ಕೆ, ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆಯಿತಾ. ಸೊ ಎಲ್ಲರೂ ಪ್ರೀತಿ ಇದೇ ಥರ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಮನೆಗೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ, ಓಕೆನಾ? ತೆಗಿ ಕಂದ, ತೆಗಿಯೋ ತೆಗಿಯೋ ತೆಗಿಯೋ. ಸೊ ಫಸ್ಟ್ ನನಗೆ ಇದು ಕಾರಿಂದು ಸ್ಟಿಕ್ ಇದು ಸೆಲ್ಫಿದು ಹಾಕಿಸ್ಕೊ ಆಯ್ತಾ? ಅಮ್ಮ ಇಲ್ಲ ಇಲ್ವಾ? ಅಮ್ಮನೇ ಬೇಕು. ಕಂಪ್ಲೀಟ್ ಡಿಪೆಂಡ್ ನನ್ನ ಮೇಲೆ ಆಗಿದ್ದಾಳೆ ಇವಾಗ. ಸೊ ನಾನು ಇಲ್ಲ ಅಂದರೆ ಯಾರ ಹತ್ರ ನಾನು ಇದ್ದೀನಿ ಅಂದರೂ ಇಲ್ಲ ಅಂದರೂ ನನ್ನ ಒಬ್ಳ ಹತ್ರನೇ ಇರಬೇಕು ಅವಳು. ಯಾರ ಹತ್ರನು ಹೋಗೋದಿಲ್ಲ ನೋಡಿ, ಹಳು ಸ್ಟಾರ್ಟ್. ಸೊ ಅವ್ರ ಪಪ್ಪ ಹತ್ರ ಕೂಡ ಹೋಗೋದಿಲ್ಲ ಅವಳು, ಅಷ್ಟು ಹಳ್ತಾಳೆ. ಆಯ್ತು ಬನ್ನಿ ಬನ್ನಿ ಬನ್ನಿ. ಆಯ್ತು ಬಮ್ಮ ಬಮ್ಮ ಬಾ ಕಂದ. ಸೊ ಹೀಗಾಗಿ ನನಗೆ ಇನ್ನೂ ಹೊರಗಡೆ ಹೋದ್ರೆ ಇನ್ನೂ ಕಷ್ಟ ಆಗುತ್ತೆ ನನಗೆ, ಯಾಕಂದ್ರೆ ಅವಳು ಬಿಡದೇ ಇಲ್ಲ ನನ್ನ. ಬಟ್ ಇವಾಗ ನನ್ ಮೇಲೆ ಡಿಪೆಂಡು. ಸೊ ಇನ್ನು ಹೋಗ್ತಾ ಹೋಗ್ತಾ ಪಪ್ಪ ಬೇಕು ಪಪ್ಪ ಬೇಕು ಅಂತಾರೆ ಅಲ್ಲ ಕಂದ. ಆಯ್ತು ಆಯ್ತು ಮ, ಇಲ್ಲಿದೆ ಕಾಲತ್ರ ಕಾಲತ್ರ. ಎಲ್ರು ಆಲ್ಮೋಸ್ಟ್ ಹೆಣ್ಮಕ್ಳು ಚಿಕ್ಕವರಿದ್ದಾಗ ಮಮ್ಮ ಮಮ್ಮ, ಆಮೇಲೆ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಅನ್ನೋದು ನಿಜಕ್ಕೂ ಸುಳ್ಳಲ್ಲ. ಬಿಕಾಸ್ ನಮಗೂ ಹಾಗೇನೆ ಅಪ್ಪ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಸೊ ಹಾಗಾಗಿ ಇವಳಿಗೂ ಅಷ್ಟೇ, ಇವಾಗ ನನ್ ಮೇಲೆ ಡಿಪೆಂಡ್, ಆಮೇಲೆ ಪಪ್ಪ ಮೇಲೆ ಡಿಪೆಂಡ್. ಓಕೆ ಫ್ರೆಂಡ್ಸ್, ಜಾತ್ರೆ ಹೋದ್ರಿ, ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಆಯ್ತಾ? ಅಲ್ಲಿ ಲಾಕ್ ಓಪನ್ ಮಾಡಿಲ್ಲ ಅವ್ರು. ಎಲ್ಲಿಗೆ ಬ್ಯಾಟ್ರಿ ಇಟ್ಕೊಂಡು ಬಂದಿದ್ದೀರಾ ಇಬ್ರನ್ನ? ನಮ್ಗೆ ಕನ್ನಡಕ ಕನ್ನಡಕ ಹಾಕೊಂಡಿರೋದಕ್ಕೆ ಅವಳು ಅದು ಎಷ್ಟಂದ್ರು ಮುಂದೆ ಬರ್ತಾ ಇದೆ. ಅನಮ್ಮ ಯಾರದ್ದು ಅಜ್ಜಿ? ಅನಮ್ಮ ಮಾಮ ಎಲ್ಲಿ? ಮಾಮ ಎಲ್ಲಿ? ನಗ್ತಾ ಇದ್ದಾಳೆ, ನಗ್ತಾಳೆ ಅಷ್ಟೇ. ಬಟ್ ಯಾರ ಹತ್ರನು ಏನು ಹೋಗಲ್ಲ, ಅಪ್ಪನ್ ನೋಡ್ತಾರೆ. ಫ್ರೆಂಡ್ಸ್, ಮಠದ ಹತ್ರ ಬಂದ್ವಿ, ತುಂಬಾ ರಶ್ ಇತ್ತು. ಸೊ ಗಾಡಿ ಕೂಡ ನಮಗೆ ಪಾರ್ಕ್ ಮಾಡೋದಕ್ಕೆ ಜಾಗ ಸಿಗ್ತಾ ಇರಲಿಲ್ಲ, ಅಷ್ಟು ರಶ್ ಆಗಿಬಿಟ್ಟಿತ್ತು. ಅಷ್ಟು ಕಾರ್ಗಳು ಪಾರ್ಕಿಂಗ್ ಆಗಿಬಿಟ್ಟಿತ್ತು. ಆಲ್ರೆಡಿ 2-wheeler ಒಂದು ಸೈಡ್ ಇತ್ತು, 4-wheeler ಒಂದು ಸೈಡ್ ನಿಲ್ಲಿಸಿದ್ರು. ಸೊ ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿದ್ದೆ ಹೇಗಿದ್ರು ತೇರಾಗಿರುತ್ತೆ, ಸೊ ತೇರ ಆದಮೇಲೆ ಜನ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇಲ್ಲ, ಆ್ಯಕ್ಚುಲಿ ಇವತ್ತೇ ತುಂಬ ರಶ್ ಇರುತ್ತೆ ಅಂತ ಹೇಳಿದರು. ನಂಗೆ ಸೀರಿಯಸ್ಲಿ ಇಷ್ಟೊಂದೆಲ್ಲ ಕ್ರೌಡ್ ಆಗುತ್ತೆ, ಜನ ಇಷ್ಟೊಂದು ಸೇರ್ತಾರೆ ಅಂತ ಅಂದಿದ್ರೆ ನಾನು ಹೋಗೋಕ್ಕೆ ಕೂಡ ಥಿಂಕ್ ಮಾಡ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಹನಿ ಮಲ್ಕೊಂಬಿಟ್ಲು. ಸೊ ಮಲ್ಗಿದ ಮೇಲೆ ಇನ್ನೇನು ಒಂದು ಟೈಮ್ ನೋಡೋಣ, ಒಳಗಡೆ ಹೋದರೆ ಅಷ್ಟು ಇರೋಲ್ಲ ಕ್ರೌಡ್ ಅನಿಸುತ್ತೆ, ಯಾಕಂದರೆ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಅಷ್ಟು ಇರೋಲ್ಲ ಅನ್ಕೋತೀನಿ ಅಂದ್ಕೊಂಡು ಹೋದರೆ ತುಂಬಾ ಇದ್ದರು ಜನ ಅಂತೂ. ಬಟ್ ಮಲ್ಕೊಂಡಿದ್ಲು, ದೊಡಮ್ಮ ಎತ್ಕೊಂಡಿದ್ರು, ಹಾಗಾಗಿ ನಾನು ಎತ್ಕೋತೀನಿ ಬಾ ಅಂತ ಹೇಳಿದ್ರು. ಸೊ ಹೋದ್ವಿ. ನಾವು ಹೋದಾಗ ಸ್ವಲ್ಪ ಬೆಟರ್ ಇತ್ತು ಅಂತಲೇ ಹೇಳ್ಬೋದು, ಜನ ಸ್ವಲ್ಪ ಕಡಿಮೆನೇ ಇದ್ದರು. ಬಟ್ ಆಮೇಲೆ ನಾವು ಹೋಗಿ ಒಂದು 10 minutes ಆದಮೇಲೆ ತುಂಬಾ ಜನ ಸ್ಟಾರ್ಟ್ ಆಗಿಬಿಟ್ರು. ಹನಿ ಬೇರೆ ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿಬಿಟ್ಲು, ಅವಳಿಗೆ ಸ್ವಲ್ಪ ಜನ ಇದ್ರೆ ಎಲ್ಲ ಆಗಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಕಿರಿಕಿರಿನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ್ಯಂಡ್ ಇನ್ನೊಂದೇನಂದರೆ ಜಾತ್ರೆಯಲ್ಲಿ ಕಳೆದೋಗ್ತಾರೆ ಅನ್ನೋದು ಸೀರಿಯಸ್ಲಿ ನಿಜ. ಅಮ್ಮ ಒಂದು ಕಡೆ, ದೊಡಮ್ಮ ಒಂದು ಕಡೆ, ಅಮ್ಮ ದೊಡಮ್ಮ ಇಬ್ಬರೂ ಒಂದು ಕಡೆ ಹೋದರೆ ನಾನು ಹರಿನೇ ಒಂದು ಕಡೆ ಹೋಗ್ಬಿಟ್ಟಿದ್ವಿ. ಸೊ ಅಲ್ಲಿ ಜನ ಇದ್ದಿದ್ದರಿಂದ ಏನಾಯಿತು, ನೆಟ್ವರ್ಕ್ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ಕಾಲ್ ಮಾಡೋದು ಕೂಡ ಸಿಗ್ತಾ ಇರಲಿಲ್ಲ. ಎಷ್ಟು ಕಡೆ ನಾವು ದೊಡಮ್ಮನ ಹುಡುಕಿದ್ವಿ, ಅಮ್ಮನ ಹುಡುಕಿದ್ವಿ ಅಂದರೆ ಅಪ್ಪ ಬೇಡವೇ ಬೇಡ, ಜಾತ್ರೆಗೆ ಯಾಕಾದರೂ ಬಂದ್ವು ಅಂತಲೇ ಅನ್ನಿಸ್ಬಿಡ್ತು ನನಗೂ ಹರಿಗೂ. ಬಟ್ ನಾನು ಹನಿನ ಎತ್ಕೊಂಡಿದ್ದೆ, ಬಟ್ ಹರಿನ ರೌಂಡ್ಸ್ ಹಾಕ್ಕೊಂಡು ಬಂದ. ಒಂದು 5-6 ಸಲ ಹೋಗಿ ರೌಂಡ್ಸ್ ಹಾಕ್ಕೊಂಡು ಬಂದರೂ ಕೂಡ ಸಿಗಲಿಲ್ಲ ಅವರು. ಮತ್ತೆ ಯಾರ್ದೋ ಫೋನ್ ಇಸ್ಕೊಂಡು ಕಾಲ್ನ ಟ್ರೈ ಮಾಡಿದ್ರು, ಹೇಗೋ ಕನೆಕ್ಟ್ ಆಯಿತು. ಸೊ ಸಿಕ್ಕಿದ್ರು ಫೈನಲಿ ದೊಡಮ್ಮನೂ ಅಮ್ಮ, ಅಷ್ಟು ಜನ ಇತ್ತು ಅಂತಲೇ ಹೇಳ್ಬೋದು.
ಬಟ್ ಜನದಲ್ಲೇ ಜಾತ್ರೆ ನೋಡೋದಕ್ಕೆ ತುಂಬ ಖುಷಿಯಾಗೋದು. ಆದರೆ ಏನು ಮಾಡೋದು, ಮಕ್ಕಳಿದ್ರೆ ಅದಕ್ಕೆಲ್ಲ ಅವಕಾಶ ಇರೋಲ್ಲ ಅಂತ ಅನ್ಬೋದು. ನಮ್ಗೆ ಏನೇ ಇದ್ರೂ ಪಾಪುಗೆ ಜನ ಇದೆ, ಡಸ್ಟ್ ಆಗುತ್ತಾ, ಜನ ಇದ್ದಾರೆ ಅವರಿಗೆ ಏನಾಗ್ಬಿಡುತ್ತೋ, ಧೂಳಾಗುತ್ತಾ, ಸೊ ಈ ಥರದ್ದೇ ಯೋಚನೆ ನನಗಂತೂ ತಲೆಯಲ್ಲಿ ಬರೀ ಇದೇ ಓಡ್ತಾ ಇರುತ್ತೆ. ನನಗೆ ಹನಿನ ಹೊರಗಡೆ ಕರ್ಕೊಂಡೋದ್ರೆ ಇದೇ ಥಿಂಕಿಂಗ್ ಬಿಟ್ಟರೆ ನನಗೇನೂ ಇರಲ್ಲ. ಸೊ ಅವಳೊಂದು ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಆಲ್ರೆಡಿ ಹೋಗ್ಬಿಡೋಣ ಅನ್ನೋ ಹಂಗೆ ಆಗಿಬಿಟ್ಟಿತ್ತು. ಸೊ ಹೇಗಿದ್ರು ತೇರು ಮೂವ್ ಆಗ್ತಾ ಇತ್ತು. ಅದಕ್ಕೆ ಹರಿ ಏನು ಮಾಡ್ದೆ, ಬಾಳೆಹಣ್ಣು ಹಾಕ್ತೀನಿ ನೀನು ಹಾಕು ಅಂದ. ಬಟ್ ಇಲ್ಲ, ನನಗೆ ಆಗೋದಿಲ್ಲ, ನೀನು ಹಾಕ್ಬಿಟ್ಟು ಬಾ ಅಂತ ಅಂದೆ. ಸೊ ಅವನು ಹಾಕ್ಬಿಟ್ಟು ಬಂದು ಹೇಳ್ತಾ ಇದ್ದ, ಕರೆಕ್ಟಾಗಿ ನನ್ನ ತೇರಿಗೆ ಹಾಕ್ತೆ ಅಂತ ಅಂದ. ಖುಷಿ ಆಯಿತು, ಅಂದ್ಕೊಂಡಿದ್ದಾಗಲಿ ಒಳ್ಳೆಯದಾಗಲಿ, ಏನು ಅಂದ್ಕೊಂಡಿದ್ದಾನೋ ಅವನು, ಎಲ್ಲದೂ ನೆರವೇರಲಿ ಅಷ್ಟೇ. ಚೆನ್ನಾಗಿತ್ತು ಜಾತ್ರೆಯಲ್ಲಿ ಓಡಾಡಿದ್ದು, ಬಟ್ ಆಗಲಿಲ್ಲ, ನನಗಂತೂ ತುಂಬಾ ಸುಸ್ತಾಯಿತು ಅಂತಲೇ ಹೇಳ್ಬೋದು. ಸೊ ಮಟ್ಟದಲ್ಲಿ ನನಗೂ ಹರಿಗೂ ಏನು ಖುಷಿ ಗೊತ್ತಾ, ಈ ಥರ ಜನ ಇದ್ದಾಗ ಹೋಗೋದಕ್ಕೆ ನನಗೂ ಅವ್ರಿಗೂ ಇಷ್ಟನೇ ಆಗಲ್ಲ. ಸ್ವಲ್ಪನೂ ಪ್ರೇಯರ್ ಟೈಮಲ್ಲಿ, ನಾರ್ಮಲ್ ಡೇಸಲ್ಲಿ ಪ್ರೇಯರ್ ನಡಿಬೇಕಾದ್ರೆ ಹೋಗೋದಕ್ಕೆ ನಮ್ಮಿಬ್ಬರಿಗೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಮನಸ್ಸಿಗೆ ಎಷ್ಟು ಸಮಾಧಾನ ಸಿಗುತ್ತೆ ಗೊತ್ತಾ, ನಮಗೆ ಏನೇ ಒಂಥರ ಮೂಡ್ ಆಫ್ ಆಗಿದ್ರು, ನೋವಿದ್ರು, ಬೇಜಾರಿದ್ರು, ಪ್ರೇಯರ್ ಟೈಮಲ್ಲಿ ಹೋಗಿ ಕೂತ್ಕೊಂಡು ಪ್ರೇಯರ್ ಮುಗಿಯೋದಂತ ನಾವು ಕೂತ್ಕೋತಿದ್ವಿ ಮುಂಚೆ. ಅಷ್ಟು ಬೇಗ ನಮಗೆ ಮೈಂಡ್ ರಿಲೀಫ್ ಆಗ್ತಾ ಇತ್ತು, ಕಾಮ್ ಆಗ್ತಾ ಇತ್ತು. ಸೊ ಹಾಗಾಗಿ ನಮಗೆ ಈ ಥರ ಎಲ್ಲ ಜನ ಇದ್ದಾಗ ಮಟ್ಟದ್ದು ಫೀಲೇ ಬರೋದಿಲ್ಲ. ನಮ್ಗೆ ಏನಿದ್ರು ಜನ ಇಲ್ಲದೆ ಇರೋ ಟೈಮಲ್ಲಿ ಪ್ರೇಯರ್ ನಡೆಯೋ ಟೈಮಲ್ಲಿ ಹೋದ್ರೇ ಖುಷಿ ಅನಿಸೋದು. ಹಾಗೆ ಒನ್ ಟೈಮ್ ಹನಿನ ಕೂಡ ಕರ್ಕೊಂಡೋಗಿದ್ದೆ, ಅವಳು ಅಲ್ಲಿರೋ ಮಕ್ಕಳನ್ನ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ಲು ಗೊತ್ತಾ, ಎಲ್ಲರೂ ಕೂಡ ಮಕ್ಕಳುಗಳು ಬಂದು ಮಾತಾಡಿಸ್ತಾ ಇದ್ರು, ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಸೊ ನಾನು ಅವತ್ತು ಚೆನ್ನಾಗಿದ್ಲು, ಖುಷಿಯಾಗಿದ್ಲು. ಸೊ ಇವಾಗಲೂ ಹಾಗೆ ಇರ್ತಾಳೆ ಮಠಕ್ಕೆ ಹೋದರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ನಾನು ಕರ್ಕೊಂಡೋಗಿದ್ದು. ಬಟ್ ಮಕ್ಕಳ ಜೊತೆ ಚೆನ್ನಾಗಿದ್ಲು, ಬಟ್ ಇಲ್ಲೆಲ್ಲ ಜನ ನೋಡ್ಬಿಟ್ಟು ಅವ್ರಿಗೇನೋ ಗಾಬರಿ ಆಗ್ಬಿಟ್ಟು, ಹಾಗಾಗಿ ಅವಳು ಅಷ್ಟು ಸಪೋರ್ಟ್ ಮಾಡಲಿಲ್ಲ ನನಗೆ. ಸೊ ನೆಕ್ಸ್ಟು ನಾನು ಯಾವಾಗ ಹೋದರೂ ಇನ್ನು ಪ್ರಯಾಣ ನಡೆಯೋ ಟೈಮಲ್ಲಿ ಹೋಗ್ತೀನಿ, ಯಾಕಂದರೆ ಅವಳಿಗೆ ತುಂಬಾ ಜನ ಇಷ್ಟಪಟ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾಳೆ ಗೊತ್ತಾ ಎಲ್ಲರೂ ನೋಡಿ. ಸೊ ಹಾಗಾಗಿ ಪ್ರಯಾಣ ನಡೆಯೋ ಟೈಮಲ್ಲೇ ಕರ್ಕೊಂಡು ಹೋಗ್ತೀವಿ. ಹಾಗೆ ಯಾರಿ ಕರೆಕ್ಟಾಗಿ ತೇರಿಗೆ ಬಿತ್ತು ಅಂತ ಹೇಳ್ತಾ ಇದ್ದ. ಸೊ ಹಾಗೆ ಜಾತ್ರೆಯಲ್ಲಿ ಸ್ವಲ್ಪ ಓಡಾಡಿಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಇವಾಗ ಒಬ್ಬರು ಮಗುನ ಭುಜದ ಮೇಲೆ ಕೂಸ್ಕೊಂಡಿದ್ರಲ್ವ, ಸೊ ಅದನ್ನು ನೋಡಿದಾಗ ನನಗೆ ಅಪ್ಪನೇ ನೆನಪಾದ್ರು. ಸೊ ಎಲ್ಲ ತಂದೆಯರು ಹಾಗೆ ಅಲ್ವಾ, ತಮ್ಮ ಮಕ್ಕಳನ್ನ ಭುಜದ ಮೇಲೆ ಕೂರಿಸ್ಕೊಂಡು ಜಾತ್ರೆಯಲ್ಲಿ ಹೋಗೋದು ಆ ಖುಷಿನೇ ಬೇರೆ ಅಲ್ವಾ, ಎಕ್ಸ್ಟ್ರಾ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅದು ತಂದೆಯಿಂದ ಮಾತ್ರ ಸಾಧ್ಯನೇ ಆ ಥರ ಕೂರಿಸ್ಕೊಂಡು ಹೋಗೋದಕ್ಕೆ ಅಲ್ವಾ. ಯಾಕಂದರೆ ಎಲ್ಲರೂ ಕೂಡ ಹಾಗೇ ತಂದೆಗೆ ನಾವು ನೋಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಮಕ್ಕಳು ಪ್ರಪಂಚನ ನೋಡಲಿ ಅನ್ನೋ ಆಸೆ ಇರುತ್ತಲ್ವ, ಅದು ನಿಜಕ್ಕೂ ಟ್ರೂ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಕ್ಯೂಟ್ ಆಗಿರೋ ಡಾಲ್ ಇತ್ತು, ನೋಡ್ತಾ ಇದ್ದೆ. ಬಟ್ ನನಗೆ ಏನನ್ನಿಸ್ತು ಅಂದರೆ ಆ ಗೊಂಬೆಗೆ ಬ್ಲ್ಯಾಕ್ ಕಲರೆಲ್ಲ ಹೆಡ್ ಮೇಲೆ ಇದೆಯಲ್ವ, ಸೊ ಅದು ನೋಡಿ ಇದೇನಿದು ಒಳ್ಳೆ ಮಾಟ ಮಂತ್ರ ಮಾಡಿಸೋ ಗೊಂಬೆಗಳ ಥರ ಇದಾವಲ್ಲ, ಬೇಡ ಬೇಡ ನೋಡಿದ್ರೆ ಅವಳು ಎದ್ರುಕೊಂಡ್ಬಿಡ್ತಾಳೆ, ತೊಗೊಳೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಮೂವ್ ಆಗ್ತಾ ಇದ್ವಿ. ಇವಾಗ ನೋಡಿ ನಾವು ಮೂವ್ ಆಗ್ತಿರೋ ಟೈಮಲ್ಲಿ ಅಷ್ಟು ಜನ ಇಲ್ಲ, ಬಟ್ ಒಂದು 10 ನಿಮಿಷಕ್ಕೆ ಎವಿ ಕ್ರೌಡ್ ಆಯಿತು. ಸೊ ಅವಳು ಕೂಡ ಎದ್ಲು, ಹಾಗಾಗಿ ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡ್ವಿ ಅಷ್ಟೇ. ಆ್ಯಂಡ್ ನಾನು ನಾರ್ಮಲ್ ಟೀ ಶರ್ಟ್ನೇ ಡೈಲಿ ಯೂಸ್ದೇ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ, ಯಾಕಂದರೆ ನಾನು ಚೆನ್ನಾಗಿ ರೆಡಿಯಾಗಂತೂ ನಾನು ಎಲ್ಲೂ ಹೋಗ್ತಾ ಇಲ್ಲ. ನನಗೆ ಹೇಳ್ತೀನಲ್ವಾ, ಹನಿಗೆ ಫ್ರೀಡಮ್ ಇದೆಯಾ, ಅವಳು ಕಂಫರ್ಟಬಲ್ ಆಗಿದ್ದಾಳ, ಸೊ ಅವಳಿಗೆ ನಾನು ಫೀಡ್ ಮಾಡಿಸಿದ್ರೆ ಅವಳಿಗೆ ಸರಿ ಹೋಗುತ್ತಾ. ಸೊ ಇದನ್ನು ಮಾತ್ರ ನಾನು ಯೋಚನೆ ಮಾಡೋದ್ರಿಂದ ನಾನು ಚೆನ್ನಾಗಿ ಕಾಣಬೇಕು ಅವೆಲ್ಲ ನನಗಿಲ್ಲ, ಅವಳು ಕಂಫರ್ಟಬಲ್ನ ನಾನು ನೋಡ್ತೀನಿ. ಆ್ಯಂಡ್ ಸೊ ಹಾಗಾಗಿ ಟೀ ಶರ್ಟ್ ಹಾಕ್ಕೊಂಡು ಹೋಗಿದ್ದೆ. ಫೀಡಿಂಗ್ ಎಲ್ಲ ಈಸಿ ಆಗುತ್ತೆ ಇದರಲ್ಲಿ ಅಂತ ಹೇಳಿಬಿಟ್ಟು ಹೇಗಿದ್ನೋ ಹಾಗೆ ರೆಡಿ ಅಂತೂ ನಾನು ಆಗೋದೇ ಇಲ್ಲ. ಎಲ್ಲರೂ ಹೇಳ್ತಾರೆ ಏನು ಮುಂಚೆ ಥರ ನೀನಿಲ್ಲ, ಒಂಥರ ಆಗಿಬಿಟ್ಟಿದ್ಯಾ, ಒಳ್ಳೆ ಏಜ್ ಆಗಿರೋರ ಥರ ಆಗಿದೆಯಾ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಫೈನ್, ಹಾಗೆ ಕಾಣಿಸ್ತೀನಿ ಏನೋ ಗೊತ್ತಿಲ್ಲ, ಬಟ್ ನಾನು ಯೋಚನೆ ಮಾಡೋದು ನಾನು ಚೆನ್ನಾಗಿ ಕಾಣಬೇಕು ಅಂತಲ್ಲ, ನನ್ನ ಮಗಳಿಗೆ ಕಂಫರ್ಟಬಲ್ ಇದ್ದೀನಾ ನಾನು, ನಾನು ಹಾಕೋ ಡ್ರೆಸ್ ಅವಳಿಗೆ ಇರಿಟೇಷನ್ ಆಗಲ್ವಾ, ಸೊ ಇದ್ರ ಬಗ್ಗೆ ಮಾತ್ರ ನಾನು ಫೋಕಸ್ ಮಾಡ್ತೀನಿ. ಹಾಗೆ ನನಗೆ ಫ್ರೀಯರ್ ಎಲ್ಲ ಬಿಡೋದಕ್ಕೆ ಇಷ್ಟ ಆಗಲ್ಲ, ಯಾಕೆ ಅಂದರೆ ಅವಳು ಅದನ್ನು ಎಳೆದ್ಬಿಡ್ತಾಳೆ, ನಾನು ಕೂದಲನ್ನ ಎಳೆದ್ಬಿಟ್ಟು ಬಾಯಲ್ಲಿ ಇಟ್ಕೊಳಕ್ಕೆ ಹೋಗ್ತಾಳೆ, ಸೊ ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಹಾಗೆ ನಾನು ಯಾವತ್ತೂ ಜಡೆನೇ ಹಾಕ್ತಾ ಇಲ್ದವಳು, ನನ್ನ ಮಗಳು ಹುಟ್ಟಾಗಿಂದ ಜಡೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಅವಳಿಗೋಸ್ಕರ, ಅವಳಿಗೆ ಅದು ಹಿಂಸೆ ಆಗಬಾರ್ದು ಅನ್ನೋ ರೀಸನ್ಗೆ. ಬಟ್ ತುಂಬಾ ಸ್ಯಾಕ್ರಿಫೈಸ್ ಮಾಡ್ತಿದ್ದೀನಿ ನಾನು,
ಯಾಕಂದರೆ ಅವಳು ಹಿಂಸೆ ಪಟ್ಟರೆ ಅದು ನಮಗೆ ಕೂಡ ನೋವಾಗುತ್ತೆ. ಸೊ ಪ್ರತಿಯೊಬ್ಬರು ಮದರ್ ಕೂಡ ಇದನ್ನೇ ಯೋಚನೆ ಮಾಡ್ತಾರೆ ಅನಿಸುತ್ತೆ, ನಮ್ಮ ಮಕ್ಕಳಿಗೆ ಕಂಫರ್ಟಬಲ್ ಆಗಿರಲಿ ಅನ್ನೋದನ್ನ. ಸೊ ಹರಿ ಕೂಡ ನಮ್ಮ ದೊಡ್ಡಮ್ಮ ಅಮ್ಮನ ಹುಡ್ಕೊಂಡು ಸುಸ್ತಾಗ್ಬಿಟ್ಟು ಹನಿಗೆ ಬಲೂನ್ ತೊಗೊಂಬಂದು ಕೊಟ್ಟಿದ್ದ. ಸೊ ಅಷ್ಟರಲ್ಲಿ ಅಮ್ಮ ದೊಡ್ಡಮ್ಮ ಬಂದರು ನಾನಿರೋ ಹತ್ರನೇ. ಸೊ ಅವಳು ಕೂಡ ಖುಷಿಯಾಗಿ ನೋಡ್ತಾ ಇದ್ಲು, ಹಠ ಮಾಡ್ತಿದ್ಲು, ಬಟ್ ಬಲೂನ್ ನೋಡಿದ ತಕ್ಷಣ ತುಂಬಾ ಖುಷಿಯಾದ್ಲು. ಚೆನ್ನಾಗಿತ್ತು ಒಂಥರ ಮಠದ ಜಾತ್ರೆ. ಸೊ ನನಗೆ ಅನ್ನಿಸ್ದಂಗೆ ಮಠದ ಜಾತ್ರೆಯಲ್ಲಿ ಮಕ್ಕಳಿಲ್ಲ ಅಂತ ಅಂದರೆ ನೋಡೋದಕ್ಕೆ ಚೆಂದ, ಬಟ್ ಮಕ್ಕಳನ್ನ ಹಿಡ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬ್ಲಾಗ್, ತುಮಕೂರಲ್ಲಿ ಹೊಸ್ದಾಗಿ ಜಯಚಂದ್ರ ಟೆಕ್ಸ್ಟೈಲ್ ಅಂತ ಏನೋ ಓಪನ್ ಆಗಿತ್ತು. ಸೊ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಒಂದ್ಸಲ ವಿಸಿಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ಅಪ್ಪ ನಮಗಂತೂ ಸೀರಿಯಸ್ಲಿ ಒಂದು ಸೆಕೆಂಡ್ ಕೂಡ ನಿಲ್ಲೋದಕ್ಕಾಗಲಿಲ್ಲ. ಹಾಗೆ ಕ್ಲಾತ್ ಎಲ್ಲ ಬಂದುಬಿಟ್ಟು ನನಗೇನೋ ಅಂದರೆ ನೋಡಿದ್ರಲ್ಲಿ, ನಾವು ತುಂಬ ಹೊತ್ತೇನಿರಲಿಲ್ಲ, ಬಟ್ ನೋಡಿದ್ರಲ್ಲಿ ಕ್ವಾಲಿಟಿ ಏನೋ ನನಗೇನು ಇಷ್ಟ ಆಗಲಿಲ್ಲ. ಮೇ ಬಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಚೆನ್ನಾಗಿರ್ಬೋದೇನೋ, ಬಟ್ ಸ್ಟಿಲ್ ಇವಾಗಂತೂ ಏನೋ ಅಷ್ಟು ಚೆನ್ನಾಗಿರಲಿಲ್ಲ. ಆಫರ್ ನಡೀತಾ ಇತ್ತು. ಸೊ ಆ ಆಫರಲ್ಲಿ ಯಾವುದೇ ಒಂದು ಸ್ಯಾರೀಸ್ ಕೂಡ ಚೆನ್ನಾಗಿರಲಿಲ್ಲ, ಆ್ಯಂಡ್ ಒಂದು ಸೆಕೆಂಡ್ ಕೂಡ ನಿಲ್ಲೋದಕ್ಕಂತೂ ಆಗಲಿಲ್ಲ. ಸೊ ಹಾಗಾಗಿ ವಾಪಸ್ ಬಂದ್ವಿ. ನೀವೇನಾದರೂ ಆ ಒಂದು ಟೆಕ್ಸ್ಟೈಲ್ಗೆ ವಿಸಿಟ್ ಮಾಡಿದ್ರೆ ಸೊ ನನಗೆ ತಿಳಿಸಿ ಚೆನ್ನಾಗಿದ್ದ ಕ್ಲಾತ್ ಹೇಗಿತ್ತು ಅನ್ನೋದನ್ನು. ಸೊ ಎಮ್ ಜಿ ರೋಡಲ್ಲಿ ಬರುತ್ತೆ ಅದು, ಜಯಚಂದ್ರ ಟೆಕ್ಸ್ಟೈಲ್ ಅಂತ ಹೇಳ್ಬಿಟ್ಟು, ಬಟ್ ನಮಗೇನು ಇಷ್ಟ ಆಗಲಿಲ್ಲ. ಆ್ಯಂಡ್ ನೀವ್ಯಾರಾದರೂ ಶಾಪಿಂಗ್ ಮಾಡಿದ್ರೆ ತಿಳಿಸಿ ಆಯಿತಾ ಹೇಗಿತ್ತು ಅನ್ನೋದನ್ನು. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.